ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ ಮುಂದಿನ ಕ್ಷೇತ್ರ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಅಮೃತ್ ದೇಸಾಯ್ ಸಿಟಿಂಗ್ ಎಂ ಎಲ್ ಎ ಕಾಂಗ್ರೆಸ್ ಇಂದ ವಿನಯ್ ಕುಲಕರ್ಣಿ ಸೊ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಿನಯ್ ಕುಲಕರ್ಣಿ ಕ್ಷೇತ್ರಕ್ಕೆ ಹೋಗಂಗಿಲ್ಲ ಆದ್ರೂ ಚುನಾವಣೆ ಕಣದಲ್ಲಿದ್ದಾರೆ ಜೋರಾಗಿ ಅಬ್ರ ಅವರ ಪತ್ನಿ ಎಲ್ಲ ಬಳಸು ಕೋರ್ಟ್ ಅಲ್ಲಿ ಕೂಡ ಹೋಗಿದ್ರು ಅವಕಾಶ ಕೊಡ್ಲಿಲ್ಲ ಆದ್ರೆ ಜೈಲಲ್ಲಿ ಇದುವರೆ ಗೆಲ್ಬೇಕಾರೆ ಅಕ್ಕಪಕ್ಕ ಬಾರ್ರ್ಕೊಂಡು ಚುನಾವಣೆ ಮಾಡ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿನಯ್ ಕುಲಕರ್ಣಿ ಅವರ ಶಕ್ತಿ ಶಿವಲೀಲಾ ಕುಲಕರ್ಣಿ ಅವರ ಶ್ರೀಮತಿ ಅವರು ಶಿವಲೀಲಾ ಅವರು ವಿನಯ್ ಕುಲಕರ್ಣಿ ರೆಪ್ರೆಸೆಂಟ್ ಮಾಡಿ ಓಡಾಡ್ತಿದ್ದಾರೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅಮೃತ್ ದೇಸಾಯಿ ವಿರುದ್ಧ ಎದುರಾಳಿಯಾಗಿ ಹೋರಾಟವನ್ನು ಕೊಡ್ತಾ ಇದಾರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವಿನ ಕಾಳಗ ಇಲ್ಲಿ ವಿನಯ್ ಕುಲಕರ್ಣಿ ಕ್ಷೇತ್ರಕ್ಕೆ ಕಾಲಿಡದೆ ನೇರವಾಗಿ ವಿಧಾನಸೌಧಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದಾರೆ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ ಬಂದ್ ಜನಗಳ ನೆರವಾಗ ಒಟ್ ಕೇಳಿಲ್ಲ ಆದ್ರೂ ವಿಧಾನಸೌಧಕ್ಕೆ ಹೋಗ್ತೀನಿ ನೋ ಭರವಸೆ ವಿನಯ್ ಕುಲಕರ್ಣಿಗಿದೆ ಶಿವಶಿ ಶಿವಲೀಲಾ ಅವರು ಕಾಲ ಚಕ್ರ ಕಟ್ಕೊಂಡು ಅವ್ರಿಬ್ರ ಹೆಣ್ಮಕ್ಳ ಕರ್ಕೊಂಡು ಪ್ರಚಾರ ಮಾಡ್ಕೊಂಡು ಜೋರಾಗಿ ಹೋಗ್ತಾವ್ರೆ ವಿನಯ್ ಅವರು ಈ ಹಿಂದೆ ಮಾಡಿದಂತ ಕೆಲಸಗಳು ಅವರ ಕೈ ಹಿಡಿತವೆ ಅನ್ನೋದು ಶಿವಲೀಲಾ ಅವ್ರದ್ದು ವಿನಯ್ ಕುಲಕರ್ಣಿ ಅವ್ರ ಭರವಸೆ ಅಮೃತ್ ದೇಸಾಯ್ ಸಿಕ್ಕ ಅವಕಾಶವನ್ನ ಬಳಸ್ಕೊಂಡ್ರ ಹೌದಾ ಇಲ್ವಾ ಅನ್ನೋ ಚರ್ಚೆಯ ನಡುವೆ ಧಾರವಾಡ ಗ್ರಾಮೀಣ ನಿಂತಿದೆ ಗೆಲುವು ಯಾರಿಗೆ ಅನ್ನೋ ಪ್ರಶ್ನೆ ಇದೆ ಬಟ್ ವಿನಯ್ ಕುಲಕರ್ಣಿಗೆ ಅತಿಯಾದ ವಿಶ್ವಾಸ ಇದೆ ಅತಿಯಾದ ವಿಶ್ವಾಸ ಇದೆ ಅಮೃತ್ ದೇಸಾಯಿ ಅವರು ಗೆಲ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಅವರು ಲೆಕ್ಕಾಚಾರದಲ್ಲಿದ್ದಾರೆ ಇವರು ವಿಶ್ವಾಸದಲ್ಲಿದ್ದಾರೆ ಬಟ್ ಇಲ್ಲಿ ವರ್ಸಸ್ ಫೈಟ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನೆಕ್ಸ್ಟ್